ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ವಾರ್ಡ್ ನಂಬರ್ 5 ಗಾಂಧಿನಗರದ ಪ್ರದೇಶದಲ್ಲಿ ಮೂಲ ಸೌಲಭ್ಯಕ್ಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೂಲತಃ ಕೊಳಚೆ ಪ್ರದೇಶವಾಗಿರುವ ಈ ಸ್ಥಳದಲ್ಲಿ ಮಟನ್ ಅಂಗಡಿ, ಕೋಳಿ ಅಂಗಡಿ, ಮೀನು ಮಾರಾಟದ ವಹಿವಾಟು ನಡೆಯುತ್ತಿದ್ದು, ಇಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಈ ಸ್ಥಳದಲ್ಲಿ ದುರ್ವಾಸನೆ ಬೀರುತ್ತಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪುರಸಭೆಗೆ ಮನವಿ ಮಾಡಿರುವ ಅಲ್ಲಿನ ಸ್ಥಳೀಯರು ಒಳಚರಂಡಿ ವ್ಯವಸ್ಥೆಯನ್ನು ಶುಚಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಹೊಸದುರ್ಗ ಟೌನಿನ 5 ವಾರ್ಡ್ನ ಗಾಂಧಿನಗರದಲ್ಲಿ ಏನು ವ್ಯವಸ್ಥೆ ಅಂದರೆ ಕೆಟ್ಟ ವ್ಯವಸ್ಥೆ ಇದೆ ಅಲ್ಲ. ಇಲ್ಲಿ ಹೆಂಗಾಗಿದೆ ಅಂದರೆ ಈ ಮಟನ್ ಮಾರ್ಕೆಟ್, ಫಿಶ್ ಮಾರ್ಕೆಟ್, ಚಿಕನ್ ಮಾರ್ಕೆಟ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ಏರಿಯಾದ ವೆಹಿಕಲ್ಗಳು ಸಹ ಒಳಗೆ ಬರೋಕ್ಕಾಗ್ತಾ ಇಲ್ಲ. ಆ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಅವ ಸದ್ಯ ಅವ್ರಿಗೆ ಹೇಳಿದ್ರೆ ಅವರು ತಿಳಿತಾ ಇಲ್ಲ. ಈ ಮತ್ತೆ ಸಾರ್ವಜನಿಕರಿಗೂ ಅರ್ಥ ಆಗ್ತಾ ಇಲ್ಲ. ಇದು ನಮ್ಮ ಪುರಸಭೆಯವರು ಅಂತ ಬಿಡ್ರಿ, ಯಾವಾಗಲೂ ಮಳೆ ಬಂದಾಗ ಬರ್ತಾರೆ, ನೋಡ್ಕೊಳ್ತಾರೆ, ಫೋಟೋ ತಗೊಳ್ತಾರೆ, ಹೋಗ್ಬಿಡ್ತಾರೆ. ಆ ರೀತಿ ಇದೆ. ಈಗ ಮೊನ್ನೆ ಮಳೆ ಬಂತು. ಮಳೆ ಬಂದು ಏರಿಯಾದ ಎಲ್ಲ ಮನೆಗಳಲ್ಲೂ ನೀರು ನುಗ್ಗಿತ್ತು. ಅದಕ್ಕೊಂದು ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ಯಾರಿಗೆ ಕೇಳಬೇಕು? ಯಾರು ಹೊಣೆಗಾರರು ಇದಕ್ಕೆ? ಈ ಮಟನ್ ಮಾರ್ಕೆಟ್ನವರು ಅವ್ರದ್ದೇ ಸ್ವಂತ ಬಿಲ್ಡಿಂಗ್ ಅಂತ ಅಲ್ಲಿ ತಿಳ್ಕೊಂಬಿಟ್ಟಿದ್ದಾರೆ. ಏರಿಯಾದವರು ಒಳಗೆ ಬರೋಕ್ಕೆ ಕೊಡೋಲ್ಲ ವೆಹಿಕಲ್ಗಳಿಗೆ. ಆ ರೀತಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ, ನಮಗೆ ಅಂಗನವಾಡಿ ಶಾಲೆ ಬೇಕು ಇಲ್ಲಿಗೆ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಆದಷ್ಟು ಬೇಗ ಬಂದು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಹೆಣ್ಮಕ್ಳು ಸಹ ನೀರಿಗೆ ಹೋದ್ರೆ ಅಲ್ಲಿ ನೀರು ತರಕ್ಕೆ ಜಾಗ ಇಲ್ಲ. ಆ ರೀತಿ ಆಗಿದೆ. ಸ್ಥಳೀಯರ ಆಕ್ರೋಶದ ನಡುವೆಯೂ ತ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಪುರಸಭೆ ಆಡಳಿತವು ನಿರ್ಲಕ್ಷ್ಯ ತೋರುತ್ತಿದ್ದು, ಈ ಕುರಿತು ಪುರಸಭಾ ಮುಖ್ಯಾಧಿಕಾರಿಯವರಿಗೆ ಜಿವಿ ಟಿವಿ ವತಿಯಿಂದ ಮಾಹಿತಿ ವಿನಿಮಯ ಮಾಡಿದಾಗ ಶೀಘ್ರವೇ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರು ಈ ಕಲುಷಿತ ಪರಿಸರದಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇಲ್ಲಿ ಕೆರೆ ಅಂಗಳ ಅಂತೇಳಿದು ಬಹಳ ವರ್ಷಗಳಿಂದ ವಾಸ ಮಾಡ್ತಾರೆ ಜನಗಳಿಲ್ಲಿ. ಇಲ್ಲಿ ನೀರಿನ ಸಮಸ್ಯೆ ಅಂತೇಳಿದರೆ ಚರಂಡಿ ನೀರು, ಆಮೇಲೆ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲ. ಮನೆ ಒಳಗೆ ನೀರೆಲ್ಲ ಹೋಗ್ತವೆ, ಹಾವು ಉಪ್ರೆಯೆಲ್ಲ ಒಳಗೆ ಹೋಗ್ತವೆ. ಎಲ್ಲ ದಯವಿಟ್ಟು ಪುರಸಭೆಯರು ಈ ಚರಂಡಿಗಳೆಲ್ಲ ರೆಡಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲ ರೆಡಿಗಳು ಭಾಳ ಚರಂಡಿ ಇಲ್ಲಿ ವಾಸನೆ ಆಗ್ತಾಯಿತ್ತು. ಇಲ್ಲಿ ಕೋಳಿ ಅಂಗಡಿಗಳಿದೆ, ಆಮೇಲೆ ಮಿನಿ ಮಾರ್ಕೆಟ್ ಇದೆ, ಎಲ್ಲ ಥರದ ವಾಸನೆ ಕೂಡ ಇರುತ್ತೆ. ಚರಂಡಿಗಳು ಕೂಡ ಸ್ವಚ್ಛತೆ ಇಲ್ಲ. ಆಮೇಲೆ ಇಲ್ಲಿ ಪುರಸಭೆಯರು ಬಂದು ಯಾವಾಗಲೂ ಇಲ್ಲಿ ಕಸ ತೊಗೊಂಡು ಹೋಗ್ತಾಯಿದ್ರು. ಇಲ್ಲೂ ಕೂಡ ಭಾಳ ಗಲೀಜಿರುತ್ತೆ. ಇವರು ಕೂಡ ಸರಿಯಾಗಿ ಕಸ ತೊಗೊಂಡೋಗಿ ಹಾಕ್ತಾ ಇಲ್ಲ. ಇಲ್ಲಿ ಗಾಡಿಗಳು ಕೂಡ ಬರ್ತಾ ಇಲ್ಲ, ಕಸದ ತಟ್ಟಿ ಗಾಡಿಗಳು ಕೂಡ ಇಲ್ಲಿ ಪುರಸಭೆ ಗಾಡಿಗಳು ಕೂಡ ಟೈಮಿಗೆ ಸರಿಯಾಗಿ ಬರ್ತಾ ಇಲ್ಲ. ಭಾಳ ತೊಂದರೆ ಆಗ್ತಾ ಇದೆ. ಯಾಕಂತೇಳಿದರೆ ಭಾಳ ವರ್ಷಗಳಿಂದ ಜೀವನ ಮಾಡ್ತಾರೆ ಇಲ್ಲಿ, ಬಡವರೇ ಇರೋ ಸೌಕರ್ಯ ಯಾರೂ ಇಲ್ಲ. ಇಲ್ಲಿ ಎಲ್ಲ ಈ ಥರ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನು ತಾವೆಲ್ಲ ಈಡೇರಿಸಬೇಕಾಗಿ ಪುರಸಭೆಯಲ್ಲಿ ಕೇಳ್ಕೊಳ್ತಿದ್ದೀವಿ. ಮಳೆಗಾಲದಲ್ಲಂತೂ ಚರಂಡಿಗಳಿಗೆ ನೇರವಾಗಿ ಮನೆಗಳಿಗೆ ನೀರು ನುಗ್ಗುತ್ತಿದ್ದು, ಈ ಸಮಸ್ಯೆಯ ಕುರಿತು ಶೀಘ್ರವೇ ಪರಿಹಾರ ಕ್ರಮ ಕೈಗೊಳ್ಳಲಿ ಎಂಬುದು ಜಿವಿ ಟಿವಿಯ ಆಶಯವಾಗಿದೆ. ಹಾಂ
ಸರ್, ಹೊಸದುರ್ಗದ ಐದನೇ ವಾರ್ಡದ ಗಾಂಧಿನಗರದಲ್ಲಿ ಮೊದಲನೇದಾಗಿ ಚರಂಡಿ ನೀರು, ಕೊಳಚೆ ನೀರೆಲ್ಲ ಮನೆ ಒಳಗೆ ನುಗ್ತಾ ಇದೆ ಸರ್. ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಇದು ಬ್ರಿಡ್ಜ್ ಒಡೆದಿರೋದು, ಅದೊಂದು ಸ್ವಲ್ಪ ಅದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಮಟನ್ ಮಾರ್ಕೆಟ್, ಚಿಕನ್ ಮಾರ್ಕೆಟ್, ಫಿಶ್ ಮಾರ್ಕೆಟಿಂದ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಕುಡಿಯೋ ನೀರನ್ನು ತರೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಆಮೇಲೆ ಇದು ಕಸದ್ದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಸೊಳ್ಳೆ ಕಾಟ ಜಾಸ್ತಿ ಆಗಿದೆ, ಆಮೇಲೆ ಕಾಯಿಲೆಗಳು ಬರ್ತಾ ಇದ್ದಾವೆ. ಆಮೇಲೆ ಅದು ಬಿಟ್ಟರೆ ಇದು ನಾಯಿಗಳು ಸರ್, ಮಟನ್ ಮಾರ್ಕೆಟ್, ಫಿಶ್ ಮಾರ್ಕೆಟ್, ಚಿಕನ್ ಮಾರ್ಕೆಟ್ ಇರೋದ್ರಿಂದ ನಾಯಿಗಳ ಕಾಟನೂ ಜಾಸ್ತಿ, ಸೊಳ್ಳೆ ಕಾಟನೂ ಜಾಸ್ತಿ. ಅದರಿಂದ ತುಂಬ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೂ ಸಹ ಆಟ ಆಡೋಕ್ಕೂ ಜಾಗ ಇಲ್ಲ, ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ ಸರ್. ಮೇಯ್ನ್ ಏನಂದರೆ ನೀರು ಹೋಗೋದನ್ನು ನಿಲ್ಲಿಸೋ, ಇದು ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್, ಚರಂಡಿ ಮಾಡಿಕೊಡ್ಬೇಕು. ಇದು ನಿಮ್ಮ ಧ್ವನಿ.